ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫೆಬ್ರವರಿ 18ರ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ದೇಶದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಆದಂಥ ಅನ್ಅಕಾಡೆಮಿಯಲ್ಲಿ ನಾನು ಈಗಾಗಲೇ ಪಾಠ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಕ್ಲಾಸಸ್ ಅಂತ ಇರ್ತವೆ. ಸೊ ಪ್ಲಸ್ ಕ್ಲಾಸಸ್ ಏನಿದಾವ, ಇವು ಪೇಡ್ ಇರ್ತಾವೆ. ಇಲ್ಲಿ ನಾನು ಈಗಾಗಲೇ ಜಿಯೋಗ್ರಫಿಯನ್ನು ಶುರು ಮಾಡಿದ್ದೀನಿ. ಓಕೆ, ಸೊ ಭಾರತದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ವಿಶ್ವದ ಭೂಗೋಳಶಾಸ್ತ್ರವನ್ನು ಕುರಿತು ತರಗತಿಯನ್ನು ಆರಂಭ ಮಾಡಿದ್ದೇನೆ. ನೂರಾರು ಜನ ವಿದ್ಯಾರ್ಥಿಗಳು ಈಗಾಗಲೇ ಇದಕ್ಕೆ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಯಾರಾದರೂ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಳ್ಳೋದಿತ್ತು ಅಂತಂದರೆ ಭರತ್ ಲೈವ್ ಅನ್ನುವಂಥ ಒಂದು ಕೋಡನ್ನು ಯೂಸ್ ಮಾಡಿ ನೀವು ಇದನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇದರ ಜೊತೆಗೆ ಪ್ರತಿ ದಿವಸ ಯೂಟ್ಯೂಬ್ ವೀಡಿಯೋಸು ಪ್ಲಸ್ ಸ್ಪೆಷಲ್ ಕ್ಲಾಸಸ್ ಇವು ಎಲ್ಲರಿಗೂ ಫ್ರೀಯಾಗಿ ಸಿಗ್ತವೆ. ಸೊ ಪ್ಲಸ್ ಕ್ಲಾಸಸ್ಸು ನೀವು ಇದನ್ನೇನು ಮಾಡಬೇಕು, ಅಫರ್ಡ್ ಮಾಡಬೇಕಾಗ್ತದೆ ದುಡ್ಡು ಕೊಟ್ಟು. ಸೊ ಸ್ಪೆಷಲ್ ಕ್ಲಾಸಸ್ ಆ್ಯಂಡ್ ಯೂಟ್ಯೂಬ್ ಕ್ಲಾಸಸ್ ಆರ್ ಫ್ರೀ ಟು ಎವ್ರಿ ಒನ್. ಸೊ ಇವತ್ತಿನ ಒಂದು ಡಿಸ್ಕಷನನ್ನು ನಾವು ನೋಡೋದಾತಂದರೆ ಪ್ರಜಾವಾಣಿ ಪತ್ರಿಕೆ ಒಳಗಡೆ ಮೊದಲಾದ ಒಂದು ಎಡಿಟೋರಿಯಲಲ್ಲಿ ಒಂದು ನೀತಿಯ ಬಗ್ಗೆ ಕೊಟ್ಟಿದ್ದಾರೆ. ದಟ್ ಈಸ್ ವಿರಳ ಕಾಯಿಲೆ ನೀತಿ ಅಂತ ಕರಿತೀವಿ. ಇದನ್ನು ನಾವು ಕನ್ನಡದಲ್ಲಿ ವಿರಳ ಕಾಯಿದೆ ನೀತಿ ಅಂತ ಕರೆದ್ರೆ ಇಂಗ್ಲೀಷಲ್ಲಿ ರೇರ್ ಡಿಸೀಸಸ್ ಪಾಲಿಸಿ ಅಂತ ಕರಿತೀವಿ. ರೇರ್ ಡಿಸೀಸಸ್ ಪಾಲಿಸಿ ಅಂತಂದರೆ ಏನು? ವಿರಳ ಕಾಯಿಲೆ ನೀತಿಯನ್ನು ತೆಗೆದುಕೊಂಡು ಬರೋಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಏನಿದು ವಿರಳ ಕಾಯಿದೆ? ಓಕೆ, ಸೊ ವಿರಳ ಕಾಯಿಲೆ ಅಂತ ಕರಿತೀವಿ, ಅಂದರೆ ರೇರ್ ಡಿಸೀಸಸ್. ಸೊ ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವೊಂದಿಷ್ಟು ಈ ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಸಾಕಷ್ಟು ಜನರಿಗೆ ಬರುವಂಥ ಸಾಮಾನ್ಯ ರೋಗಗಳು ಬಂತಂದರೆ ಅವನ್ನ ವಿರಳ ಕಾಯಿಲೆ ಅಂತ ಕರೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಈ ರೀತಿಯ ಎಷ್ಟೋ ಕಾಯಿಲೆಗಳಿದ್ವು. ಸೊ ಇವೆಲ್ಲ ಬಹಳಷ್ಟು ಜನರಿಗೆ ಬರ್ತಾ ಇರ್ತಾವೆ. ಇವುಗಳಿಗೆ ಔಷಧಿ ಕೂಡ ಇರೋದು, ವೈದ್ಯರು ಕೂಡ ಇದರೊಳಗಡೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ, ಸರ್ಜನ್ ಇರ್ತಾರೆ, ಎಲ್ಲ ಬರೋಬ್ಬರಿ ಇರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿರಳ ಕಾಯಿಲೆಗಳು ಕಂಡು ಬರ್ತಾ ಇದ್ದವು. ಅಂದರೆ ಇದು ಎಲ್ಲೋ 100,000 ಒಬ್ಬರಿಗೆ ಅಥವಾ 1,00,000 ಕಂಡು ಬರುವಂಥ ಕಾಯಿಲೆ, ಬಹಳ ವಿಶಿಷ್ಟವಾದಂಥ ಕಾಯಿಲೆಗಳು. ಇವುಗಳಿಗೆ ಮೊದಲನೇ ಡೇಂಜರ್ ಏನಂತಂದರೆ ಸರಿಯಾಗಿ ಔಷಧಿಗಳನ್ನು ಇರೋದಿಲ್ಲ. ಇವು ಕಾಯಿಲೆ ಏನಂತೇಳಿ ಡೈಗ್ನೋಸ್ ಮಾಡೋಕ್ಕೆ ವೈದ್ಯರಿಗೆ ಆಗೋದಿಲ್ಲ. ಅಕಸ್ಮಾತ್ ಅವರು ಡೈಗ್ನೋಸ್ ಮಾಡಿದರೂ ಇದಕ್ಕೆ ಸರಿಯಾದ ಔಷಧಿಗಳನ್ನು ಕಂಡು ಹಿಡಿದಿರೋದಿಲ್ಲ. ಅಂಥ ಹೊಸ ಹೊಸ ಕಾಯಿಲೆಗಳು ಇವತ್ತು ಬರ್ತಾ ಇದ್ದವು. ಈ ಕಾಯಿಲೆಗಳು ಇವತ್ತು ಇಡೀ ವೈದ್ಯ ಲೋಕಕ್ಕೇ ಒಂದು ಸವಾಲನ್ನು ಒಡ್ತಾ ಇದ್ದವು. ಯಾಕಂದರೆ ಅದಕ್ಕೆ ಚಿಕಿತ್ಸೆ ಏನು ಕೊಡಬೇಕು ಅನ್ನೋದು ಡಾಕ್ಟ್ರುಗಳಿಗೇ ಗೊತ್ತಾಗ್ತಾ ಇಲ್ಲ. ಮತ್ತು ಯಾಕೆ ಇಂಥ ವಿರಳ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ? ಇವು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ ಬದಲಾಗುತ್ತಿರುವಂಥ ಒಂದು ಜೀವನ ಶೈಲಿ, ಆಹಾರ ಕ್ರಮ ಹಾಗೂ ಬದಲಾಗುತ್ತಿರುವಂಥ ವಾಯುಗುಣ, ಇವೆಲ್ಲದರಿಂದ ಇವತ್ತು ವಿರಳ ಕಾಯಿಲೆಗಳು ಬರ್ತಾ ಇದ್ದವು. ಓಕೆ, ಸೊ ಈಗಾಗಲೇ ನೀವು ನೋಡಿದ್ದೀರಿ ಕೊರೋನಾ ವೈರಸ್ ಬಂದಿದೆ. ಕೊರೋನಾ ವೈರಸ್ ಬಂದಾಗ ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಆರ್ಥಿಕತೆ ಚೀನಾದ ಆರ್ಥಿಕತೆ ಒಂದೇ ದಿವಸದಲ್ಲಿ 30,00,000 ಎಫ್ ಡಿ ಐನ ಕಳ್ಕೊಂಡ್ರು. ಆರ್ಥಿಕತೆನೇ ಕುಸಿದು ಹೋಗಕ್ಕತ್ತು ಚೈನಾದ್ದು. ಯಾಕೆ ಇಷ್ಟು ಭೀಕರವಾದಂಥ ಪರಿಣಾಮ ಬೀರಕ್ಕೆ ಕಾರಣ ಏನು? ಏಡ್ಸ್ ವೈರಸ್ ಇರ್ಬೋದು, ಎಬೋಲಾ ಇರ್ಬೋದು, ನಿಫಾ ವೈರಸ್ ಇರ್ಬೋದು, ಜಿಕಾ ವೈರಸ್ ಇರ್ಬೋದು, ಇವೆಲ್ಲದಕ್ಕಿಂತ ಏನು ಭಯಾನಕ ಅಲ್ಲ ಕರೋನಾ ವೈರಸ್. ಆದರೆ ಈ ಎಲ್ಲ ವೈರಸ್ಗಿಂತ ಹೆಚ್ಚಿನ ಪರಿಣಾಮ ಇದು ಬೀರ್ತಾ ಇದೆ ಕರೋನಾ ವೈರಸ್. ಯಾಕಂತಂದರೆ ಇದಕ್ಕೆ ಔಷಧಿ ಇಲ್ಲ. ಈಗ ಔಷಧಿ ಇಲ್ಲ ಅಂತಂದರೆ ಬೇರೆ ಬೇರೆ ಅವರಿಗೆ ಸ್ಪ್ರೆಡ್ ಆಗ್ತಾ ಆಗ್ತಾ ಜನರನ್ನು ಬಲಿ ತೆಗೆದುಕೊಳ್ತಾ ಇದೆ, ಜನರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದೆ. ಇವತ್ತು ಕರೋನಾ ವೈರಸ್ ಇಷ್ಟು ಜಗತ್ತಿನಾದ್ಯಂತ ಪ್ರಭಾವ ಬೀರೋಕ್ಕೆ ಮೊಟ್ಟ ಮೊದಲ ಕಾರಣ ಅಂತಂದರೆ ಅದಕ್ಕೆ ಸರಿಯಾದ ಔಷಧಿ ಇಲ್ಲ. ಔಷಧಿ ಕಂಡು ಹಿಡಿಯೋಕ್ಕೆ ಆಗಲಾರದೆ ಇರುವಂತಹ ಅಥವಾ ಇನ್ನೂವರೆಗೂ ಔಷಧಿಯನ್ನು ಕಂಡು ಹಿಡಿದಿರಲೇ ಇರತಕ್ಕಂತಹ ಕೆಲವೊಂದು ರೋಗಗಳು ಬರ್ತಾ ಇದ್ದಾವೆ. ಇಂಥ ರೋಗಗಳು ಬರೋದ್ರಿಂದ ಇವುಗಳ ಕುರಿತು ಅಧ್ಯಯನವನ್ನು ನಡೆಸಬೇಕಾಗಿದೆ. ಇವು ಎಲ್ಲೋ 100,000 ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ವಿರಳ ಕಾಯಿಲೆಗಳು 100,000 ಕೋಟಿಗೊಬ್ಬರಿಗೆ ಬರೋದ್ರಿಂದ ವೈದ್ಯರು ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಮತ್ತು ಔಷಧ ಕಂಪನಿಗಳು ಇದಕ್ಕೆ ಔಷಧಿ ಕಂಡುಹಿಡಿಯೋದಿಲ್ಲ. ಯಾಕಂದರೆ ಅವರು ಲಾಭದ ದೃಷ್ಟಿಕೋನದಿಂದ ನೋಡೋದು. ಅತಿ ಹೆಚ್ಚು ರೋಗಗಳು ಯಾರು ಜನರಿಗೆ ಅತಿ ಹೆಚ್ಚು ಬರುವಂಥ ರೋಗಗಳು ಯಾವ ಇರ್ತಾವೆ ಅವರಿಗೆ 108 ಔಷಧ ಕಂಪನಿಗಳು ಔಷಧಿಯನ್ನು ಕಂಡುಹಿಡಿತವು. ಯಾಕಂತಂದರೆ ಅದಕ್ಕೆ ಸಾಕಷ್ಟು ಲಾಭ ಬರೋದು. ಸೊ ಹೀಗಾಗಿ ಯಾರೂ ವಿರಳ ಕಾಯಿಲೆಗಳ ಬಗ್ಗೆ ಯೋಚನೆ ಮಾಡೋದನ್ನೇ ಇಲ್ಲ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಬಹಳ ಭಯಾನಕ ಸಂಗತಿ ಅಂತಂದರೆ ಇವತ್ತು ವಿರಳ ಕಾಯಿಲೆಗಳಿಂದ ಈ ರೀತಿಯಾದಂತಹ ರೇರ್ ಡಿಸೀಸಿಂದ ಸುಮಾರು 7 ಜನ ಸಾಯ್ತಾ ಇದ್ದಾರೆ. ಸೊ 7 ಜನ ಇಲ್ಲಿ ಬಳಲ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಇನ್ನೇನು ಆಲ್ಮೋಸ್ಟ್ ಸಾವಿನ ದವಡೆಗೆ ಬಂದು ನಿಂತಿದ್ದಾರೆ. ದಿನೇ ದಿನೇ ವಿರಳ ಕಾಯಿಲೆಗಳಿಂದ ಬಳಲುವವರ ಸಂಖ್ಯೆ ಏನಾಗ್ತಾ ಇದೆ ದೇಶದಲ್ಲಿ, ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಮತ್ತು ಅದರ ಜೊತೆಗೆ ಇವನ್ನ ಕಂಡು ಹಿಡಿಯಲೇಬೇಕಾದಂಥ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ತರೋಕ್ಕೆ ಹೋಗ್ತಾ ಇದೆ. ಮತ್ತು ಅದರ ಜೊತೆಗೆ ವೈದ್ಯರು, ಔಷಧ ಕಂಪನಿಗಳು ಲಾಭದ ದೃಷ್ಟಿಕೋನದಿಂದ ಅವರು ಕಡೆ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸೊ ಹೀಗಾಗಿ ವಿರಳ ಕಾಯಿದೆ ನೀತಿಯನ್ನು ತೆಗೆದುಕೊಂಡು ಬರೋದು ಸರ್ಕಾರಕ್ಕೆ ಅವಶ್ಯ ಅಷ್ಟೇ ಅಲ್ಲ, ಅವಶ್ಯವಾಗಿದೆ. ಇನ್ನು ನಮ್ಮ ನೀತಿಯ ಪ್ರಮುಖ ಅಂಶಗಳು ಏನು?
ಈಗ ಕಾಯ್ದೆ ಮಾಡೋಕೆ ಹೋಗ್ತಾ ಇದ್ದಾರೆ. ಸೊ ಏನೇನು ಅದರೊಳಗಡೆ ಅಂಶಗಳಿದಾವೆ, ವಿರಳ ಕಾಯಿಲೆ ಪೀಡಿತರೇನಿರ್ತಾರೆ ಇವರಿಗೆ 15 ಲಕ್ಷ ರೂಪಾಯಿವರೆಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಭರಿಸ್ತೈತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತದು ನಮ್ಮ ದೇಶದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆ ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಇದನ್ನು ಮಾಡೋದು. ಆದರೆ ಒಂದು ನಿಮಗೆ ಗೊತ್ತಿರಬೇಕು, ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ ಯಾರಿಗೆ ದುಡ್ಡನ್ನು ಕೊಡ್ತಾರೆ ಅಂತಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು, ಬಿಲೋ ಪವರ್ಟಿ ಲೈನ್ ಪೀಪಲ್, BPL ಅವ್ರಿಗೆ ಅಷ್ಟೇ ಕೊಡ್ತಿದ್ರು. ಆದರೆ ಈಗ ವಿರಳಾತಿ ವಿರಳ ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಎಲ್ಲ ವರ್ಗದ ಜನರು, ಇದು ಭಾಳ ಇಂಪಾರ್ಟೆಂಟ್ ವರ್ಡ್, ಎಲ್ಲ ವರ್ಗದ ಜನರಿಗೂ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಯಾಕಂದರೆ ಇದು ಕೇವಲ BPL ಅವ್ರಿಗಷ್ಟೇ ಇಲ್ಲ, ಎಲ್ಲ ವರ್ಗದ ಜನರಿಗೂ, ಯಾರು ಬೇಕಾದವ್ರಿಗೂ ಬರಬಹುದಾದಂತಹ ಕಾಯಿಲೆ ಇವು. ಓಕೆ, ಸೊ ವಿರಳ ಕಾಯಿಲೆಗಳು. ಸೊ ಹೀಗಾಗಿ ಆಯುಷ್ಮಾನ್ ಭಾರತದಡಿ ನಾರ್ಮಲ್ ರೋಗಗಳು ಬಂದಾಗ BPL ಕಾರ್ಡ್ ಇದ್ದವ್ರಿಗೆ ಮಾತ್ರ ಚಿಕಿತ್ಸೆ ದೊರೆಯೋದು, ಇಂಥ ವಿರಳ ಕಾಯಿಲೆಗಳು ಬಂದಾಗ ಎಲ್ಲ ವರ್ಗದವರಿಗೂ, ಅವ್ರು ಯಾವುದೇ ವರ್ಗದವರಿದ್ದರೂ ಕೂಡ ಅವರಿಗೆ ಚಿಕಿತ್ಸೆಯ ವೆಚ್ಚವನ್ನು ಕೊಡ್ತೀವಿ ಅಂತೇಳಿ ಗೌರ್ಮೆಂಟ್ ಹೇಳ್ತಾ ಇದೆ. ಇದರ ಜೊತೆಗೆ ಈ ವಿರಳ ಕಾಯಿಲೆಗೆ ಬಲಿಯಾದವರನ್ನು ಹೇಗೆ ಆರೈಕೆ ಮಾಡಬೇಕು ಅನ್ನುವಂಥ ಹೊಸ ನಿಯಮವನ್ನು ಕೂಡ ತರ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಹೊಸದು, ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಇವರಿಗೆಲ್ಲ ಏನಂತಂದರೆ ಭಾಳ ಹೊಸದಿದು. ಸೊ ಅದರ ಬಗ್ಗೆ ಕೂಡ ಒಂದು ನಿಯಮವನ್ನು ಮಾಡ್ತೀವಿ. ಆದರೆ ಈಗಾಗಲೇ ಇನ್ನೂ ನಿಯಮವನ್ನು ಮಾಡಿಲ್ಲ, ಈಗಾಗಲೇ ಅದರ ಬಗ್ಗೆ ಕೆಲವೊಂದು ಟೀಕೆಗಳು ವ್ಯಕ್ತವಾಗ್ತಾ ಇದ್ದವು. ಯಾಕೆ? ಅದರಲ್ಲಿ ಕೆಲವೊಂದು ಲೋಪದೋಷಗಳಿದಾವೆ ಅದಕ್ಕೆ. ಸೊ ರೋಗಿಗಳಿಗೇನು ಲೋಪದೋಷ? ಒಂದೇದೇನಂತಂದರೆ ಇಲ್ಲಿ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ವೆಚ್ಚವನ್ನು ಕೊಡ್ತಾರೆ, ಕರೆಕ್ಟ್ ಇದೆ. ಆದರೆ ಇದನ್ನು ಒಂದು ಬಾರಿ ಮಾತ್ರ ಆರ್ಥಿಕ ನೆರವನ್ನು ನೀಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇದು ಅಷ್ಟು ಸಮಂಜಸ ಅಲ್ಲ. ಏಕಂತಂದರೆ ಈ ಒಂದು ವಿರಳ ಕಾಯಿಲೆಗಳು ಒಂದೇ ರೀತಿ ಒಂದೇ ಬಾರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಏನೋ ಒಂದು ಚಿಕಿತ್ಸೆ ಕೊಡಿಸಿದಾಗ ಕಡಿಮೆ ಆಗ್ತಾವೆ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಮಲ್ಟಿಪಲ್ ಟೈಮ್ಸ್ ಅದಕ್ಕೆ ಚಿಕಿತ್ಸೆ ಬೇಕಾಗ್ಬೋದು, ಆವಾಗ ಅದಕ್ಕೆ ವೆಚ್ಚ ಬಹಳ ಆಯಿತು ಅಂತಂದರೆ ರೋಗಿಗಳು ಎಲ್ಲಿ ಹೋಗಬೇಕು? ಒಂದೇ ಸಾರಿ ಗೌರ್ಮೆಂಟ್ ಕೊಡೋದು ಸರಿ ಅಲ್ಲ, ಸಮಂಜಸ ಅಲ್ಲ ಅಂತ ಕೂಡ ಟೀಕೆ ಬರ್ತಾ ಇದೆ. ಇನ್ನು ಕೆಲವೊಂದು ಡಿಸೀಸಸ್ ಯಾವ ಥರ ಇರ್ತಾವೆ ಅಂತಂದರೆ ಅವು ಜೀವನ ಪರ್ಯಂತ ವೈದ್ಯಕೀಯ ನೆರವು ಬೇಕಾಗ್ತಾ ಇರ್ತದೆ. ಸೊ ಅವ್ರು ಹೆಂಗೆ ಮಾಡೋದು? ಜೀವನ ಪರ್ಯಂತ ವೈದ್ಯಕೀಯ ನೆರವು, ಅದ್ರಂಗೂ ಮತ್ತು ಇವ್ರು ರೇರ್ ಡಿಸೀಸಸ್ ಅಂತಂದರೆ ಇದಕ್ಕೆ ಔಷಧಿ ಕೊಡುವಂಥ ಡಾಕ್ಟರ್ಗಳು ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ, ಡೆಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಇರ್ತಾರೆ. ಮತ್ತು ಅದರ ವೆಚ್ಚವನ್ನು ಜನ ಹೆಂಗೆ ಭರಿಸ್ಬೇಕು? ಇದು ಒಂದು ಕ್ವಶನ್ ಇದೆ. ಇದರ ಜೊತೆಗೆ ವಿರಳ ಕಾಯಿಲೆ ಚಿಕಿತ್ಸೆಗೆ ಸಾಮಾನ್ಯವಾಗಿ ಹೆಚ್ಚು ದುಡ್ಡು ಖರ್ಚಾಗಿ ಆಗ್ತಿತ್ತು. ಯಾಕಂದರೆ ಇದು ಎಲ್ಲರಿಗೂ ಬರುವಂಥವಲ್ಲ, ಎಲ್ಲೋ ಲಕ್ಷಕ್ಕೊಬ್ಬರಿಗೆ, ಕೋಟಿಗೊಬ್ಬರಿಗೆ. ಹೀಗಾಗಿ ವೆಚ್ಚ ಭಾಳ ಆಗುತ್ತೆ. ಇಷ್ಟು ವೆಚ್ಚವನ್ನು ಸರ್ಕಾರ ಕೊಡ್ತೈತಿ ಅನ್ನೋದನ್ನು ಎಲ್ಲರಿಗೂ ಇವತ್ತು ಏನಾಗ್ತಾ ಇದೆ, ಸಂದೇಹ ಉಂಟಾಗಿದೆ. ಯಾಕೆಂದರೆ ಎಷ್ಟೋ ನಾವು ಯೋಜನೆಗಳಲ್ಲಿ ನೋಡಿದ್ದೀವಿ, ಸರ್ಕಾರ ದುಡ್ಡು ಕೊಡಬೇಕಾದಾಗ ಹೆಚ್ಚು ಕಡಿಮೆ ಮಾಡಿದೆ, ಬಾಕಿಯನ್ನು ಪಾವತಿ ಮಾಡದೆ ಕೆಲವೊಂದು ಜನ ಆ ಒಂದು ಸರ್ಕಾರದ ಯೋಜನೆಯಿಂದ ಸಾಕಷ್ಟು ನರಳಾಡಿದ್ದಾರೆ. ಸೊ ಅಂಥದ್ರಲ್ಲಿ ವಿರಳ ಕಾಯಿಲೆಗಳಿಗೆ ದುಡ್ಡು ಕೊಡೋಕ್ಕೆ ಸಾಕಾಗ್ತೈತಾ ಗೌರ್ಮೆಂಟಿಗೆ ಅನ್ನುವಂಥ ಒಂದು ಟೀಕೆ ಕೂಡ ಇದೆ. ಇದರ ಜೊತೆಗೆ ಸರ್ಕಾರ ಇದರ ಜೊತೆಗೆ ಸಂಶೋಧನೆ ಮತ್ತು ಔಷಧ ಅಭಿವೃದ್ಧಿಗೆ ಉತ್ತೇಜನ ನೀಡುವಂಥ ಯಾವುದೇ ಪ್ರಸ್ತಾವವನ್ನು ಕೂಡ ಮಾಡಿಲ್ಲ. ನಾವು ನಿಮಗೆ ಚಿಕಿತ್ಸೆಗೆ ವೆಚ್ಚ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಆಯಿತು. ಆದರೆ ಔಷಧ ಕಂಪನಿಗಳಿಗೆ ನೀವೇನು ಮಾಡಬೇಕು? ಪ್ರೋತ್ಸಾಹ ಕೊಡಬೇಕು. ಅವರು ಔಷಧಿಯನ್ನು ಕಂಡುಹಿಡಿಯೋದು, ವೈದ್ಯರಿಗೆ ಪ್ರೋತ್ಸಾಹ ಕೊಡಬೇಕು, ಸಂಶೋಧನೆ ಮತ್ತು ಅಭಿವೃದ್ಧಿ ಆಗಬೇಕು. ಅಂದಾಗ ಮಾತ್ರ ಇಂಥ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಆಗೋದು. ಬರೀ ಜನರಿಗೆ ಆಶ್ವಾಸನೆ ಕೊಡೋದಷ್ಟೇ ಅಲ್ಲ, ಔಷಧ ಕಂಪನಿಗಳಿಗೂ ಕೂಡ ನಾವು ಏನು ಮಾಡಬೇಕು? ಮೋಟಿವೇಟ್ ಮಾಡಬೇಕು. ನಿಮಗೆ ಲಾಭ ಇಲ್ಲ ಅಂದರೂ ನೀವು ಈ ಕೆಲಸ ಮಾಡಲೇಬೇಕು, ನಾವು ನಿಮಗೆ ದುಡ್ಡು ಕೊಡ್ತೀವಿ. ಯಾಕಂದರೆ ಇಲ್ಲಿ ಗೌರ್ಮೆಂಟು ದುಡ್ಡು ಕೊಟ್ಟಾದರೂ, ಔಷಧಿ ಕಂಪನಿಗಳಿಗೆ ದುಡ್ಡು ಕೊಟ್ಟಾದರೂ ಔಷಧಿಗಳನ್ನು ಕಂಡಿಡಕ್ಕೆ ಉತ್ತೇಜನ ಕೊಡಬೇಕು. ಯಾಕಂದರೆ ಗೌರ್ಮೆಂಟು ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ಕಾಪಾಡುವಂಥ ಪರಮೋಚ್ಚ ಅಧಿಕಾರ ಗುರಿಯನ್ನು ಹೊಂದಿರ್ತಿದೆ. ಅದರ ಜೊತೆಗೆ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸ್ಬೇಕು. ಯಾಕಂದರೆ ಇವತ್ತಿರುವಂಥ ರೋಗಗಳಿಗೇ ಬ್ಲಡ್ ಟೆಸ್ಟ್ ಮಾಡೋಕ್ಕೆ, ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡೋಕ್ಕೆ ಲ್ಯಾಬ್ರೋಟ್ರಿಗಳಿಲ್ಲ, ಸರಿಯಾದ ಉಪಕರಣಗಳಿಲ್ಲ. ಇನ್ನು ಇಂಥ ವಿರಳಾತಿ ವಿರಳ ಕಾಯಿಲೆಗಳಿಗೆ ನಾವು ಕೆಲವೊಂದು ಸೌಲಭ್ಯಗಳನ್ನು ಒದಗಿಸಬೇಕಾದಂಥ ಅವಶ್ಯಕತೆ ಇದೆ. ಇದರ ಜೊತೆಗೆ ಒಂದು ಮಾತಿನಲ್ಲಿ ಇಲ್ಲಿ ಲೇಖಕರು ಹೇಳಿದರ ಅವಾಗ ಏನಂತಂದರೆ, ಇನ್ನಷ್ಟು ಸ್ಪಷ್ಟತೆ ಇರಬೇಕು ಈ ನೀತಿ ಒಳಗಡೆ, ಮತ್ತು ಪರಿಣಾಮಕಾರಿಯಾಗಿ ಇದನ್ನು ಅನುಷ್ಠಾನಕ್ಕೆ ತರುವತ್ತ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಪ್ರಜಾವಾಣಿಯಲ್ಲಿ ಲೇಖಕರು ಇದನ್ನು ಹೇಳಿದರು. ಸೊ ವಿರಳಾತಿ ಕಾಯಿಲೆಗಳಂದರೆ ಏನು, ಯಾಕೆ ಬರ್ತಾ ಇದ್ದಾವೆ, ಆ ನೀತಿ ತರುವಂಥ ಅವಶ್ಯಕತೆ ಏನು, ಅದರ ಲೋಪದೋಷಗಳೇನು, ಮತ್ತು ಯಾವ ರೀತಿ ಅದನ್ನು ಸರಿ ಮಾಡೋದಕ್ಕೆ, ಇದಿಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು ಮುಂದುವರೆದಂತೆ ಗುಜರಾತ್ ಗಾಂಧಿನಗರ ಒಳಗಡೆ ವಲಸೆ ಪ್ರಭೇದಗಳ ಅಧಿವೇಶನ ನಡೆದಿದೆ. ವಲಸೆ ಪ್ರಭೇದಗಳ 8ನೇ ಅಧಿವೇಶನ, 13ನೇ ಅಧಿವೇಶನ ನಡೆದಿದೆ. ಸೊ ಇದು ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಿದೆ. ಇದನ್ನು ಇಂಗ್ಲೀಷಲ್ಲಿ ನಾವು CMS ಅಂತ ಕರಿತೀವಿ. CMS ಅಂತಂದರೆ ಕನ್ವೆನ್ಷನ್ ಆನ್ ದಿ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಷೀಸ್ ಆಫ್ ವೈಲ್ಡ್ ಅನಿಮಲ್ಸ್. ಕನ್ವೆನ್ಷನ್ ಅಂತಂದರೆ ಗೊತ್ತುವಳಿ, ಕನ್ಸರ್ವೇಷನ್ ಅಂತಂದರೆ ಸಂರಕ್ಷಣೆ ಮಾಡೋದು,
ಮೈಗ್ರೇಟರಿ ಸ್ಪೀಷೀಸ್ ಅಂತಂದರೆ ವಲಸೆ ಪ್ರಭೇದಗಳು, ವೈಲ್ಡ್ ಅನಿಮಲ್ಸ್ ಅಂತಂದರೆ ಕಾಡು ಪ್ರಾಣಿಗಳು. ಓಕೆ, ಸೊ ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಷೀಸ್ ಆಫ್ ವೈಲ್ಡ್ ಅನಿಮಲ್ಸ್, ದಟ್ ಇಸ್ CMS. ಏನಿದು, ಏನು ಸರ್ ಹಿಂಗಂದರೆ, ವಿಶ್ವಸಂಸ್ಥೆಯ ಪರಿಸರ ಒಪ್ಪಂದ ಮಾಡಿಕೊಂಡಿದ್ರು. ಈ ಒಪ್ಪಂದದ ಪ್ರಕಾರ ವಲಸೆ ಬಂದ ಪ್ರಾಣಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗೆ ಮತ್ತು ಸುಸ್ಥಿರ ಬಳಕೆಗಾಗಿ CMF ಜಾಗತಿಕ ವೇದಿಕೆಯನ್ನು ಒದಗಿಸ್ತೆ. ನಿಮಗೂ ಗೊತ್ತಿರ್ಬೋದು, ಓಕೆ, ಸೊ ನಾವು ಭೂಮಿಯ ಮೇಲೆ, ಅದಕ್ಕೆ ಇದರ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಸೊ ಸೂರ್ಯನ ನೇರವಾದ ಕಿರಣಗಳು ಜೂನ್ 21ಕ್ಕೆ ಇಲ್ಲಿ ಬರ್ತವೆ. ಓಕೆ, ಸೊ ನೆಕ್ಸ್ಟು ಜೂನ್, ಜುಲೈ, ಆಗಸ್ಟು, ನೆಕ್ಸ್ಟು ಸೆಪ್ಟೆಂಬರ್ಗೆ ಇಲ್ಲಿ ಬರೋದು, ಡಿಸೆಂಬರ್ಗೆ ಇಲ್ಲಿ ಬರೋದು. ಈ ರೀತಿ ಸೂರ್ಯನ ಶಾಖಶಕ್ತಿ ಹೆಚ್ಚು ಕಡಿಮೆ ಹಾಕೊಂತ ಹೋಗ್ತದೆ. ಸೂರ್ಯನ ಶಾಖಶಕ್ತಿ ಹೆಚ್ಚು ಕಡಿಮೆ ಆದಂಗೆ ಮಳೆ, ವಾತಾವರಣದಲ್ಲಿ ಬದಲಾವಣೆ ಇವೆಲ್ಲ ಹಾಕೊಂತ ಹೋಗ್ತವೆ. ಇದಕ್ಕೆ ತಕ್ಕಂಗೆ, ಓಕೆ, ಸೊ ಇಲ್ಲಿ ಕೆಲವೊಂದು ಪಕ್ಷಿಗಳು, ಪ್ರಾಣಿಗಳು ಇವು ಕೂಡ ಮೂಮೆಂಟ್ ಆಗ್ತವೆ. ನೀವು ಕೂಡ ನೋಡಿರ್ತೀರಿ, ಚಳಿಗಾಲದಲ್ಲಿ ಕೆಲವೊಂದು ಸಾರಿ ಪಕ್ಷಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಗುಂಪು ಗುಂಪಾಗಿ ಹೋಗ್ತಿರ್ತವೆ. ಕೆಲವೊಂದು ಆರ್ಕ್ಟಿಕ್ ಪ್ರದೇಶದಿಂದ ಅಂಟಾರ್ಟಿಕ್ವರೆಗೂ ವಲಸೆ ಹೋಗ್ತವೆ, ಕೆಲವೊಂದು ಆಸ್ಟ್ರೇಲಿಯಾವರೆಗೂ ಹೋಗ್ತವೆ, ಆಸ್ಟ್ರೇಲಿಯಾದ ಪಕ್ಷಿಗಳು ಇಂಡಿಯಾ ಕಡೆ ಬರ್ತವೆ, ಆಹಾರವನ್ನು ಅರಸ್ತಾ ಅರಸ್ತಾ ಇಲ್ಲಿ ಕಡೆ ಬರ್ತವೆ. ಯಾಕಂದರೆ ಇಲ್ಲಿ ಮಳೆ ಬೆಳೆ ಕಡಿಮೆ ಆಗೋದು, ಆವಾಗ ಈ ಕಡೆ ಬರೋದು, ಮತ್ತು ಇಲ್ಲಿ ಕಡಿಮೆ ಆದ ಕೂಡ ಈ ಕಡೆ ಬರೋದು. ಈ ರೀತಿ ಪ್ರಾಣಿಗಳು ವಲಸೆ ಹೋಗ್ತವೆ. ಈ ಮನುಷ್ಯ ಕೂಡ ಒಂದು ಊರಲ್ಲಿ ಜಾಬ್ ಕಡಿಮೆ ಆಯ್ತಂದರೆ ಇನ್ನೊಂದು ಊರಿಗೆ ಹೋಗೋದು. ಮ್ಯಾಕ್ಸಿಮಮ್ ಜನ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಯಾಕೆ, ಬೆಂಗಳೂರಿಗೆ ಅತಿ ಹೆಚ್ಚು ಜಾಬ್ ಕೊಡುವಂಥ ಕೆಪಾಸಿಟಿ ಇದೆ. ಸೊ ಇದೇ ರೀತಿ ಪ್ರಾಣಿಗಳು ಕೂಡ ತಮ್ಮ ಆಹಾರಕ್ಕಾಗಿ ವಲಸೆ ಹೋಗ್ತವೆ. ಇವು ಯಾವುದೇ, ಓಕೆ, ಸೊ ಖಂಡಾಂತರ ವಲಸೆಗಳು, ಆ ದೇಶ ಈ ದೇಶ ಯಾವುದೇ ಗಡಿ ಇಲ್ಲ. ಕೆಲವೊಂದು ನಡ್ಕೊತಾನೆ ಹೋಗ್ತವೆ, ಕೆಲವೊಂದು ತೆವಳ್ಕೊತ ಹೋಗ್ತವೆ, ಕೆಲವೊಂದು ನೀರಿನ ಮುಖಾಂತರ ಹೋಗ್ತವೆ, ಕೆಲವೊಂದು ಹಾರ್ಕೊತಾನೆ ಹೋಗ್ತವೆ. ಪ್ರಾಣಿಗಳು, ಪಕ್ಷಿ ಪ್ರಭೇದಗಳು ಇವು ಹೋಗ್ತವೆ. ಇವು ಹೋದಾಗ ಅಲ್ಲಿ ಇವಕ್ಕೆ ಆದಂಥ ನಿರ್ದಿಷ್ಟ ಆವಾಸ ಸ್ಥಾನ ಇರೋದು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ರಾಜ್ಯದಲ್ಲಿ ನೀವು ತೊಗೊಂಡ್ರೆ ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಸಾಕಷ್ಟು ರೀತಿಯ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ಬರೀ ಭಾರತದ್ದು ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಿಂದ ಬರ್ತವೆ, ಅಮೇರಿಕಾದಿಂದ ಬರ್ತವೆ, ರಷ್ಯಾದಿಂದ ಬರ್ತವೆ, ನ್ಯೂಜಿಲ್ಯಾಂಡಿಂದ ಬರ್ತವೆ. ನ್ಯೂಜಿಲ್ಯಾಂಡಿಂದ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರ್ತಾ ಇದ್ದಾವೆ ಅಂತಂದರೆ ಸುಮಾರು 8,000 ಕಿಲೋಮೀಟರ್ ಅವು ಹಾರ್ಕೊಂಡು ಬಂದಿರ್ತವೆ. ಆಹಾರಕ್ಕಾಗಿ ಇಲ್ಲಿ ಬರ್ತವೆ, ಮತ್ತು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತವೆ. ಈ ರೀತಿಯಾಗಿಯೇ ನಮಗೆ ಪಕ್ಷಿಧಾಮಗಳು ಹುಟ್ಕೊಂಡಿದ್ದು. ಅವುಗಳು ಬಂದಾಗ ರಂಗಂತಿಟ್ಟು ಬರೋಬ್ಬರಿ ಪರ್ಫೆಕ್ಟ್ ಪಕ್ಷಿಧಾಮ. ಅಲ್ಲಿ ನೀರಿರೋದು, ಸಸ್ಯಗಳಿರೋದು, ಗಿಡ ಮರಗಳಿರೋದು, ಆಹಾರ ಸಿಗೋದು. ಒಂದು ವೇಳೆ ನಾವು ಇವುಗಳ ಈ ಒಂದು ಸಸ್ಯಗಳನ್ನು ತೆಗೆಯೋದು ಅಥವಾ ಇಲ್ಲಿರ್ತಕ್ಕಂಥ ಕೆರೆಯನ್ನು ಹಾಳು ಮಾಡೋದು ಇವನ್ನೆಲ್ಲ ಮಾಡಿದರೆ ಅವು ಬರೋದು ಬಿಟ್ಬಿಡ್ತವೆ. ಅಂದರೆ ಅವುಗಳಿಗೆ ಇಲ್ಲಿ ಇರೋಕ್ಕೆ ಆವಾಸ ಸ್ಥಾನ ಬೇಕು. ಆವಾಸ ಸ್ಥಾನ ಅಂತಂದರೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಹ್ಯಾಬಿಟ್ಯಾಟ್. ಈ ಆವಾಸ ಸ್ಥಾನಗಳನ್ನು ರಕ್ಷಣೆ ಮಾಡಿದಾಗ ಮಾತ್ರ ಇಲ್ಲಿ ಪಕ್ಷಿಗಳು ಬರ್ತವೆ. ಮತ್ತು ಈ ಪಕ್ಷಿಗಳು ಕೇವಲ ತಮ್ಮಷ್ಟಕ್ಕೆ, ತಮ್ಮ ಉಪಯೋಗ ಅಷ್ಟೇ ಇರೋದಿಲ್ಲ, ತಮ್ಮ ಆಹಾರಕ್ಕಾಗಿ ಅಷ್ಟೇ ಬರೋದಿಲ್ಲ. ಅದು ಬರಬೇಕಾದಾಗ ಸಾಕಷ್ಟು ಸರಿ ಏನಾಗ್ತವೆ, ಕೆಲವೊಂದು ಕಡೆಯಿಂದ ಕೆಲವೊಂದು ಬೀಜಗಳನ್ನು ಈ ಕಡೆ ಕ್ಯಾರಿ ಮಾಡ್ತವೆ. ಅದರ ಜೊತೆಗೆ ಪರಾಗಸ್ಪರ್ಶ ಪ್ರಕ್ರಿಯೆ ನಡೀತೈತಿ, ಚಿಟ್ಟೆಗಳು ಬರ್ತವೆ. ಈ ರೀತಿ ಪರಿಸರ ಒಂದು ಹೊಂದಾಣಿಕೆ ಒಳಗಡೆ ನಡೀತಾ ಇರ್ತದೆ. ಸೊ ಹೀಗಾಗಿ ಈ ವಲಸೆ ಬಂದಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡೋದು, ಅವುಗಳು ಇರೋಕ್ಕೆ ಬೇಕಾದಂಥ ಆವಾಸ ಸ್ಥಾನಗಳನ್ನು ರಕ್ಷಣೆ ಮಾಡೋಕ್ಕೆ, ಓಕೆ, ಸೊ CMS ಅನ್ನುವಂಥ ಒಂದು ಒಪ್ಪಂದ ಬಂತು. ಇಲ್ಲಿ ಕಡಲು ಕೋಳಿ ಇರ್ಬೋದು, ಹದ್ದುಗಳಿರ್ಬೋದು, ಫ್ಲೆಮಿಂಗೋ ಇರ್ಬೋದು, ಕೊಕ್ಕರೆ, ಜಿರಾಫೆ, ಬಾವಲಿಗಳು, ಆನೆ, ತಿಮಿಂಗಲುಗಳು, ಡಾಲ್ಫಿನ್ಗಳು, ಶಾರ್ಕ್ಗಳು, ಆಮೆಗಳು, ಈ ರೀತಿ ಸಾಕಷ್ಟು ರೀತಿಯಾದಂಥ ಪ್ರಭೇದಗಳು ಇಲ್ಲಿ ಕಂಡುಬರ್ತವೆ. ಭಾರತದ ವಿವಿಧ ಪ್ರದೇಶಗಳಲ್ಲಿ ಈ ರೀತಿ ವಲಸೆ ಪ್ರಭೇದಗಳು ಕಂಡುಬರ್ತವೆ. ಇವನ್ನೆಲ್ಲ ರಕ್ಷಣೆ ಮಾಡೋಕ್ಕಂತಲೇ ವಲಸೆ ಪ್ರಭೇದಗಳ ಅಧಿವೇಶನ ನಡೆಸು. ಈಗ ಅಂತ 13ನೇ ಅಧಿವೇಶನ ಗುಜರಾತ್ನಲ್ಲಿ ಗಾಂಧಿನಗರಲ್ಲಿ ನಡೀತಾ ಇದೆ. ಸ್ವಲ್ಪ ನೀವು ತಿಳ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಈ ಒಂದು ಅಧಿವೇಶನದ ಘೋಷವಾಕ್ಯ ಏನಿದೆ ಅಂತಂದರೆ, ವಲಸ ಪ್ರಭೇದಗಳು ಗ್ರಹವನ್ನು ಸಂಪರ್ಕಿಸುತ್ತವೆ. ನಮ್ಮ ಗ್ರಹವನ್ನು ಸಂಪರ್ಕಿಸ್ತು, ಭೂಮಿ ಅಂದರೆ ಒಂದು ಗ್ರಹ, ಸಂಪರ್ಕ ಮಾಡ್ತು. ಕೆಲವೊಂದು ಆರ್ಕ್ಟಿಕ್ದಿಂದ ಇಂಡಿಯಾಗೆ ಬರ್ತವೆ, ಇಂಡಿಯಾದಿಂದ ಅಂಟಾರ್ಟಿಕ್ ಹೋಗ್ತವೆ, ಇಲ್ಲಿಂದ ಅಮೇರಿಕಾಕ್ಕೆ ಹೋಗ್ತವೆ. ನಮ್ಮ ಇಡೀ ಗ್ರಹವನ್ನು ಸಂಪರ್ಕ ಕಲ್ಪಿಸ್ತು. ಪರಿಸರ ವ್ಯವಸ್ಥೆ ಭಾಳ ಹೊಂದಿಕೊಂಡಿರುವಂಥದ್ದು, ಒಂದಕ್ಕೊಂದು ಭಾಳ ಡಿಪೆಂಡ್ ಇರುವಂಥದ್ದು, ಸಂಪರ್ಕವನ್ನು ಕಲ್ಪಿಸ್ತವೆ. ಅದಕ್ಕೆ ನಾವು ಅವುಗಳನ್ನು ಏನು ಮಾಡಬೇಕು, ಸ್ವಾಗತ ಮಾಡಬೇಕು ಅಂಥೇಳಿ ಇದರದೊಂದು ಘೋಷವಾಕ್ಯ ಇದೆ. ಇದನ್ನು ನೆನಪಿಟ್ಕೊಂಡಿರಬೇಕು. ಮತ್ತು ಈ CMF ಅನ್ನುವಂಥ ಪರಿಕಲ್ಪನೆ ಆರಂಭವಾಗಿದ್ದು 1972 ಸ್ಟಾಕ್ಹೋಮ್ ಕನ್ವೆನ್ಷನಲ್ಲಿ, ಸ್ಟಾಕ್ಹೋಮ್ ಕಾನ್ಫರೆನ್ಸಲ್ಲಿ ಇದು ಶುರುವಾಯಿತು. ವಲಸೆ ಪ್ರಭೇದಗಳ ರಕ್ಷಣೆ, ಆವಾಸ ಸ್ಥಾನಗಳು ಮತ್ತು ವಲಸೆ ಮಾರ್ಗಗಳ ಸಂರಕ್ಷಣೆಗಾಗಿ ಇರುವ ಏಕೈಕ ಜಾಗತಿಕ ಸಮಾವೇಶ ಇದಾಗಿದೆ. ಈ ಮಾರ್ಗಗಳು ಕೂಡ ಬಹಳ ಇಂಪಾರ್ಟೆಂಟ್. ಅವು ಈಗ ಅಂಟಾರ್ಟಿಕಾದಿಂದ ಇಂಡಿಯಾಗೆ ಬಂದು ಇಂಡಿಯಾದಿಂದ ಅಮೇರಿಕ ಒಂದೇ ಮಾರ್ಗದಲ್ಲಿ ಹೋಗ್ತವೆ, ಅದೇ ಮಾರ್ಗದಲ್ಲೇ ಬರ್ತವೆ. ಈ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಾವು ಮನುಷ್ಯ
2G 3G 4G 5G ಎಲ್ಲ ಮಾಡ್ತಾ ಮಾಡ್ತಾ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿದೆ. ಇಲ್ಲಾಂದರೆ ಸುಮಾರೊಂದು 10-20 ವರ್ಷಗಳ ಹಿಂದೆ ನೀವು ನೋಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಹಕ್ಕಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿದ್ವು. ಈ ರೀತಿ ಪ್ರಾಣಿಗಳು ಹೋಗ್ತವ, ನೀರಿನೊಳಗಡೆ ಹೋಗ್ತವ. ಇದಕ್ಕೆ ಭೂಮಿಯ ಮೇಲಿನ ತಾಪಮಾನ, ವಾಯುಗುಣ, ಹವಾಮಾನ ಎಲ್ಲವೂ ಇದರ ಮೇಲೆ ಪರಿಣಾಮವನ್ನು ಬೀರ್ತು. ಸೊ ಹೀಗಾಗಿ ಈ ಒಂದು ವ್ಯವಸ್ಥೆಯನ್ನು ನಾವು ಉಳಿಸ್ಬೇಕಂಥೇಳಿ ಈ ಒಂದು CMS ಪರಿಕಲ್ಪನೆ ಆರಂಭವಾಯಿತು. ಮತ್ತು ಇದನ್ನು ಯಾರು ಇದಕ್ಕೆಲ್ಲ ಫಂಡಿಂಗ್ ಮಾಡೋದು? ಇದಕ್ಕೆ ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳು, NGOಗಳು, ಮಾಧ್ಯಮಗಳು ಮತ್ತು ಕಾರ್ಪೊರೇಟ್ ವಲಯದ ಪಾಲುದಾರರ ನೆರವಿನಿಂದ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಸಮಾವೇಶವನ್ನು ನರೇಂದ್ರ ಮೋದಿಯವರು ದೆಲ್ಲಿಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿ ಅವರು ಒಂದೆರಡು ಪಾಯಿಂಟ್ ಹೇಳಿದರು, ಬಹಳ ಇಂಪಾರ್ಟೆಂಟ್. ಇವನು ಒಂದು ಕಡೆ ನೀವು ಬರ್ಕೊಂಡಿರಬೇಕು, ಭಾರತೀಯ ಸಾಂಸ್ಕೃತಿಕ ನೀತಿಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಮಹತ್ವದ ಸ್ಥಾನ ಇದೆ ಅಂತೇಳಿ ಹೇಳಿದರು. ಇದನ್ನು ನಾಳೆ ನೀವು ಆನ್ಸರ್ ಬರೀಬೇಕಾದಾಗ ಇತ್ತೀಚೆಗೆ ಪ್ರಧಾನಿಯವರು ಈ ರೀತಿ ಅಭಿಪ್ರಾಯಪಟ್ಟರು ಅಂತ ಬರೆದರೆ ಸಾಕಷ್ಟು ಮಾರ್ಕ್ಸನ್ನು ಗಳಿಸ್ಕೋಬೋದು. ಭಾರತದಲ್ಲಿ 4 ಜೀವ ವೈವಿಧ್ಯ ಕೇಂದ್ರಗಳಿದವು, ಅದರ ಜೊತೆಗೆ ವಿಶ್ವದ ಜೀವ ವೈವಿಧ್ಯತೆಗೆ 8% ಕೊಡುಗೆ ಭಾರತದಿಂದ ಇದೆ ಅಂಥೇಳಿ ಮೋದಿಯವರು ಹೇಳಿದರು. ವಿಶ್ವದ 500 ಪ್ರಭೇದಗಳು ಇವತ್ತು ವಲಸೆ ಹಕ್ಕಿಗಳಿಗೆ ಭಾರತ ನೆಲೆಯಾಗಿದೆ. 500 ಪ್ರಭೇದಗಳು ಇವತ್ತು ಬರ್ತಾ ಇದ್ದಾವೆ. ಸೊ ಹೀಗಾಗಿ ಇವೆಲ್ಲವನ್ನು ಹಾಗೂ ಇವುಗಳ ಆವಾಸ ಸ್ಥಾನ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂಥೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದರು. ಸ್ವಲ್ಪ ನೀವು ಇದನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳೋಕ್ಕೆ ಸಾಧ್ಯವಾಗಿರಬೇಕು. ಇನ್ನು ಇವತ್ತಿನ ಒನ್ ಲೈನರ್ ಕರೆಂಟ್ ಅಫೇರ್ಸ್, ಸೈನ್ಯದಲ್ಲಿ ಮಹಿಳೆಯರ ಪ್ರಮಾಣ ಓಕೆ ಸೊ ಯಾವ ರೀತಿ ಇದೆ ಇಲ್ಲಿ ಕೊಟ್ಟಿದ್ದಾರೆ. ಭೂಸೇನೆ ಒಳಗಡೆ 3.89% ಇದನ್ನು ನೀವು ಮಹಿಳಾ ಸಬಲೀಕರಣಕ್ಕೆ ತಕ್ಕಂತೆ ಬರ್ಕೊಳ್ಳೋಕ್ಕೆ ಸಾಧ್ಯವಾಗಿರಬೇಕು. ಇನ್ನು ನೌಕಾಸೇನೆ ಒಳಗಡೆ 6.7% ವಾಯುಸೇನೆ ಒಳಗಡೆ 13.28% ನೆಕ್ಸ್ಟು ಡಿಮಾರ್ಟ್, ಈಗಾಗಲೇ ನಿಮಗೆ ಗೊತ್ತಿದೆ ಡಿಮಾರ್ಟ್. ಡಿಮಾರ್ಟ್ ಸಂಸ್ಥಾಪಕ ರಾಧಾಕೃಷ್ಣನ್ ದಮಾನಿ ಇವರು ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಒಂದು ಸ್ವಲ್ಪ ನೀವು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯವಾಗಿರಬೇಕು. ಆದಿಚುಂಚನಗಿರಿ ಮಠ ನೀಡುವಂತಹ 5ನೇ ವಿಜ್ಞಾತಂ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿಗೆ ಹಿರಿಯ ವಿಜ್ಞಾನಿ ಹಾಗೂ DRDOದ ಮಾಜಿ ಮಹಾನಿರ್ದೇಶಕ ವಾಸುದೇವನ್ ಅತ್ರೆ ಅವರನ್ನು ಆಯ್ಕೆ ಮಾಡಿದರು. ಇನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ, ವೆರಿ ಇಂಪಾರ್ಟೆಂಟ್, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಕುದಾಪುರ, ಇದು ಇಂಪಾರ್ಟೆಂಟ್ ಇದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂಥ ಕುದಾಪುರ ಅನ್ನುವಂಥ ಪ್ರದೇಶದಲ್ಲಿ ಸೈನ್ಸ್ ಸಿಟಿ ಮಾಡ್ತಾ ಇದ್ದಾರೆ. ಓಕೆ ಸೊ ಇದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಅನುಮತಿಯನ್ನು ಕೊಟ್ಟಿದೆ, ಮುಂದಿನ ದಿನಗಳಲ್ಲಿ ಇದು ಕೂಡ ಬರುವುದು, ರಾಜ್ಯದಲ್ಲೇ ಮೊದಲ ಬಾರಿಗೆ. ಇನ್ನು ಅಮೆರಿಕದ ಚಿಂತಕರ ಚಾವಡಿ, ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ, ಚಿಂತಕರ ಚಾವಡಿ ಅಂತಂದರೆ ಥಿಂಕ್ ಟ್ಯಾಂಕ್, ಒಂಥರ ನಮ್ಮ ನೀತಿ ಆಯೋಗ ಇದ್ದಂಗೆ ಇದೆ. ಥಿಂಕ್ ಟ್ಯಾಂಕ್ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ, ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ. ಈ ವರದಿಯ ಪ್ರಕಾರ ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂಥೇಳಿ ಅಮೆರಿಕದ ಚಿಂತಕರ ಚಾವಡಿ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಇನ್ನು ಮುಂದುವರೆದಂತೆ ಭಾರತೀಯ ಸೇನೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಅವಕಾಶ ಕಲ್ಪಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದ್ದರು. ಅದರಲ್ಲೂ ಕಮಾಂಡ್ ಹುದ್ದೆಗಳ ನೇಮಕದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಲೇಬೇಕಂಥೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅಕಸ್ಮಾತ್ ನೀವೇನಾದರೂ ಅವಕಾಶಗಳನ್ನು ನಿರಾಕರಿಸಿದರೆ, ಯಾಕಂದರೆ ಇಲ್ಲಿವರೆಗೆ ಅವಕಾಶ ನಿರಾಕರಿಸ್ತಾ ಬರ್ತಾಯಿದ್ರು, ಮಹಿಳೆಯರು ದೈಹಿಕವಾಗಿ ಮಾನಸಿಕವಾಗಿ ಇಲ್ಲಿ ವರ್ಕ್ ಮಾಡುವಷ್ಟು ಸಶಕ್ತರು ಇರೋದಿಲ್ಲ, ಇಂಥ ಎಲ್ಲ ಬಕ್ವಾಸ್ ಕಾರಣಗಳನ್ನು ನೀಡ್ತಾ ಬಂದಿದ್ದರು. ಆದರೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಇವನ್ನೆಲ್ಲ ನೀವು ಹೇಳಂಗಿಲ್ಲ, ಒಂದು ವೇಳೆ ನೀವು ಅವಕಾಶ ನಿರಾಕರಿಸಿದರೆ ಸಂವಿಧಾನದ 14ನೇ ವಿಧಿ ಈಕ್ವಾಲಿಟಿ ಬಿಫೋರ್ ದ ಲಾ ಉಲ್ಲಂಘನೆ ಆಗುತ್ತೆ, ಅದಕ್ಕಾಗಿ ನೀವು ಅವರಿಗೂ ಸ್ಥಾನಮಾನಗಳನ್ನು ಕೊಡಬೇಕು. ಸೊ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಪರ್ಮನೆಂಟ್ ಉದ್ಯೋಗಗಳು ನಮ್ಮ ಭಾರತೀಯ ಸೇನೆಯೊಳಗಡೆ ಸಿಗೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಕಳೆದ 25 ವರ್ಷಗಳ ಅವಧಿಯಲ್ಲಿ ಸುಮಾರು 400 ಪ್ರಭೇದದ ಪಕ್ಷಿಗಳು ಅಸ್ತಿತ್ವವನ್ನು ಕಳೆದುಕೊಂಡು ಕ್ಷೀಣಿಸ್ತಾ ಇದ್ದವು. ಇದು ಕೂಡ ಒಂದು ಕಡೆ ನೀವು ಬರೆದಿಟ್ಟುಕೊಂಡಿರೋಕ್ಕೆ ಸಾಧ್ಯವಾಗಿರಬೇಕು. ಪಕ್ಷಿಗಳು ಈ ರೀತಿ ತಮ್ಮ ಆವಾಸ ಸ್ಥಾನ ಕಳ್ಕೊಂಡು ಪ್ರಭೇದಗಳು ಕ್ಷೀಣಿಸೋಕ್ಕೆ ಕಾರಣ ಸಾಕಷ್ಟು ಕಾರಣಗಳಿದ್ವು. ವಾಯುಗುಣ ಬದಲಾವಣೆ ಆಗ್ತಾ ಇದೆ, ಓಕೆ ಸೊ ಅದರ ಜೊತೆಗೆ ಏನಾಗ್ತಾ ಇದೆ, ಅದರ ಜೊತೆಗೆ ನಾವು ಇವತ್ತು ತರಂಗಾಂತರಗಳನ್ನು ಮಾಡ್ತಾ ಇದ್ದೀವಿ, 2G 3G 4G 5G, ಇದರಿಂದಲೂ ಪಕ್ಷಿ ಪ್ರಭೇದಗಳು ಹಾಳಾಗ್ತಾ ಇದ್ದಾವೆ. ಮತ್ತು ಓಕೆ ಸರಿಯಾದಂಥ ಆವಾಸ ಸ್ಥಾನಗಳು, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಆಹಾರ ಇಲ್ಲ, ಇವೆಲ್ಲದರಿಂದ ಏನಾಗ್ತಾ ಇದೆ, ಪಕ್ಷಿಗಳು ಸಾಯ್ತಾ ಹೋಗ್ತಾ ಇದೆ. ಇದಕ್ಕೆ ಕೀಟನಾಶಕಗಳ ಬಳಕೆಯೂ ಒಂದು ಮುಖ್ಯ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅತಿಯಾದ ಕೀಟನಾಶಕಗಳನ್ನು ನಾವು ಬೆಳೆಗೆ ಸಿಂಪಡಣೆ ಮಾಡ್ತೀವಿ, ಈ ಬೆಳೆಯನ್ನು ಸ್ವಲ್ಪ ಪಕ್ಷಿಗಳು ಇಲ್ಲೇ ಕಾಳುಗಳು ಹಣ್ಣು ತಿನ್ನಕ್ಕೆ ಬಂದಾಗ ಕೀಟನಾಶಕಗಳನ್ನು ಅವು ತಿಂದು ಅವು ಕೂಡ ಸಾವನ್ನಪ್ತಾ ಇದ್ದವು. ಓಕೆ ಸೊ ಈ ರೀತಿ ಕೂಡ ಇವತ್ತು ಆಗ್ತಾಯಿದೆ.
ಒಂದು ದಶಕದಲ್ಲಿ, ಕಳೆದ ಒಂದು ದಶಕದಲ್ಲಿ ನಮ್ಮ ರಾಷ್ಟ್ರ ಪಕ್ಷಿ ನವಿಲಿನ ಸಂಖ್ಯೆ ಗಮನಾರ್ಹ ರೀತಿಯಲ್ಲಿ ಏರಿಕೆಯಾಗಿದೆ. ವೆರಿ ಇಂಪಾರ್ಟೆಂಟ್. ಉಳಿದಿದ್ದೆಲ್ಲ ಇಳಿಕೆ ಆತಂದರೆ ಇದು ಏರಿಕೆಯಾಗಿದೆ. ಆದರೆ ಭಾರತೀಯ ಪ್ರಭೇದದ ಪಕ್ಷಿಗಳ ಸಂಖ್ಯೆ ಶೇಕಡ 50% ಇವತ್ತೇನಾಗಿದೆ, ಕುಸಿದಿದೆ. ದೇಶದಲ್ಲಿ ಹೆಚ್ಚು ಕಾಲೇಜುಗಳು ಇರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಎಜುಕೇಷನ್ ಸಂಬಂಧಪಟ್ಟಂಗೆ ಇದನ್ನು ಒಂದು ಕಡೆ ಬರ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 993 ವಿಶ್ವವಿದ್ಯಾಲಯಗಳಿದ್ದು ಅಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 3.74 crore ಇದೆ. ಬಹಳ ಕಡಿಮೆ ಇದು. ಓಕೆ, 933 ವಿಶ್ವವಿದ್ಯಾಲಯ ಅಂದರೆ ಇದರ ಅರ್ಥ ಬಹಳಷ್ಟು ಜನ ಏನಾಗ್ತಾ ಇದೆ, ಉನ್ನತ ವ್ಯಾಸಂಗಕ್ಕೆ ಹೋಗೋ ಮೊದಲನೇ ಶಾಲಾ ಕಾಲೇಜುಗಳನ್ನು ಬಿಡ್ತಾ ಇದ್ದಾರೆ ಅನ್ನೋದು ಇದರ ಮೂಲಕ ನಮಗೆ ಗೊತ್ತಾಗೋದು. ಸೊ ಇನ್ನು ಇವತ್ತಿನ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಕ್ವಶನ್ಸು ಈ ಥರ ಇದಾವೆ. ವಲಸೆ ಪ್ರಭೇದಗಳ 13ನೇ ಅಧಿವೇಶನ ಜರುಗುತ್ತಿರುವುದು ಗುಜರಾತ್, ರಾಜಸ್ಥಾನ್, ಪಂಜಾಬ್, ಕರ್ನಾಟಕ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸೈನ್ಸ್ ಸಿಟಿ ನಿರ್ಮಾಣವಾಗುತ್ತಿರುವುದು ಕುದಾಪುರ, ರಾಮಪುರ, ಅಜ್ಜಂಪುರ, ವಿಜಯಪುರ. ಇದಕ್ಕೆ ಸರಿಯಾದ ಆನ್ಸರ್ಗಳನ್ನು ಬರೆದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಈಗೇನು ನಾವು ಇದನ್ನು ವಿಡಿಯೋ ನೋಡ್ತಾ ಇದ್ದೀವಿ, ಈ ವಿಡಿಯೋದ ಎಲ್ಲ ಸ್ಲೈಡ್ಗಳು ನಿಮಗೆ ಆಫೀಸರ್ಸ್ ಅಡ್ಡ, ಓಕೆ, ಸೊ ಆಫೀಸರ್ಸ್ ಅಡ್ಡ ಅಂಥೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ನಮ್ಮದು. ಸೊ ಟೆಲಿಗ್ರಾಮ್ ಚಾನಲ್, ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಇವೆಲ್ಲ ಸಿಗೋಕ್ಕೆ ಸಾಧ್ಯ ಆಗ್ತದೆ. ಸೊ ಇದರ ಎಲ್ಲ ಸ್ಲೈಡ್ಗಳು ನಿಮಗೆ ಅಲ್ಲಿ ಸಿಗ್ತಾವೆ. ನೀವು ಆ ಸ್ಲೈಡನ್ನು ಒಂದು ಕಡೆ ಸೇವ್ ಮಾಡಿಟ್ಕೊಂಡು ಆ PDFನ ಸೇವ್ ಮಾಡಿಟ್ಕೊಂಡು ನಿಮಗೆ ಬೇಕಾದಾಗ ನೀವು ಕ್ವಿಕ್ಕಾಗಿ ರಿವಿಷನ್ ಕೂಡ ಮಾಡ್ಕೋಬೋದು. ಸೊ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್, ಸೊ ಈಗಾಗಲೇ ಸುಮಾರು 42,000 ಜನ ಸಬ್ಸ್ಕ್ರೈಬರನ್ನು ಹೊಂದಿದಂಥ ಚಾನಲ್ ಇದು. ಸೊ ನಿಮಗೆ ಎಲ್ಲ ಕೂಡ ಇಲ್ಲಿ ಸಿಗ್ತಾ ಹೋಗ್ತು. ಸೊ KAS ಮತ್ತು IAS ಮುಖ್ಯ ಪರೀಕ್ಷೆಗೆ ಇಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಒದಗಿಸಿರುವ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳ ಕುರಿತು ವಿವರಿಸಿರಿ. ಇದಕ್ಕೆ ಆನ್ಸರನ್ನು ಬರೆದು ನೀವು PDF ಫಾರ್ಮೆಟಲ್ಲಿ ಟೆಲಿಗ್ರಾಮ್ಗೆ ಈ ನಂಬರ್ಗೆ ಕಳಿಸ್ಬೇಕು. ಇವೆಲ್ಲ ಬೆಸ್ಟ್ ಆನ್ಸರ್ಗಳನ್ನು ನಾವು ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಓಕೆ, ಸೊ ಈ ಟೆಲಿಗ್ರಾಮ್ ಚಾನಲ್ ಒಳಗಡೆ ನಿಮಗೆ ಇದರ PDFಗಳು ಸಿಕ್ತು. ಸಾಕಷ್ಟು ಜನ ಬರೆದಂಥ ಒಳ್ಳೊಳ್ಳೆ ಆನ್ಸರ್ಗಳು ಸಿಗ್ತವೆ. ಇವನ್ನ ನೋಡಿದಾಗ ಯಾವ ರೀತಿ ಉತ್ತರ ಬರೀಬೇಕು, ಉತ್ತರದಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಅನ್ನೋದು ನಿಮಗೂ ಕೂಡ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ನೀವು ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ PSCಗೆ ಹೋಗಿ 1 ತಿಂಗಳು, 3 ತಿಂಗಳು, 6 ತಿಂಗಳು, 12 ಅಥವಾ 2 ವರ್ಷ ಈ ರೀತಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ, ಓಕೆ, ಸೊ ಒಂದು ಕೋರ್ಸನ್ನು ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಸಾಕಷ್ಟು ಜನ ಎಜುಕೇಟರ್ಗಳು ಇಲ್ಲಿ ಪಾಠಗಳನ್ನು ಮಾಡ್ತಾ ಇದ್ದಾರೆ. ನೀವು 1 ತಿಂಗಳದ್ದು ತೊಗೊಂಡ್ರಿ ಅಂತಂದರೆ ಸೊ ಅದನ್ನು ನಿಮಗೆ ಇಲ್ಲಿ ಲೈವ್ ಇಲ್ಲೊಂದು ಕೋಡನ್ನು ಹಾಕಬೇಕಾಗುತ್ತೆ. ಕೋಡ್ ಈಗಾಗಲೇ ನಿಮಗೆ ಗೊತ್ತಿದೆ, BHARATLIVE ಭರತ್ ಲೈವ್ ಅನ್ನುವಂಥ ಕೋಡ್ ಹಾಕಿದ್ರಿ ಅಂತಂದರೆ 10% ಡಿಸ್ಕೌಂಟ್ ಸಿಕ್ಕು, ನಿಮಗಿದು ಕಡಿಮೆ ಆಗುತ್ತೆ. ಇದರ ಜೊತೆಗೆ ನೀವು 1 ವರ್ಷದ ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ರಿ, 1 ತಿಂಗಳು ತೊಗೊಂಡ್ರಿ ಅಂತಂದರೆ ಅಷ್ಟು ದಿನದವರೆಗೆ ಪ್ಲಸ್ ಕೋರ್ಸಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ನೀವು ನೋಡ್ಬೋದು. ಅವು ಲೈವ್ ಆಗಿ ನೋಡ್ಬೋದು, ಅವು ಮುಗಿದ ಮೇಲೂ ಬೇಕಾದಷ್ಟು ಸರಿ ನೀವು ಅದನ್ನು ನೋಡ್ಬೋದು. ಸೊ ಈ ಒಂದು ಅವಕಾಶ ನಿಮಗಿದೆ, ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇವತ್ತಿನ ಡಿಸ್ಕಷನಲ್ಲಿ ನಾವು ಇಷ್ಟು ಮಾಹಿತಿಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಗ್ತೀವಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್.